ಹಾಯ್ ಫ್ರೆಂಡ್ಸ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಕುಟುಂಬ ಮತ್ತು ಸಂಬಂಧಗಳಿಗೆ ಮೊದಲ ಪ್ರಾಧಾನ್ಯತೆ ನೀಡುತ್ತಾರೆ ಅಲ್ಲದೆ ತಾವು ಪ್ರೀತಿಸಿದ ವ್ಯಕ್ತಿಯನ್ನು ಸಹ ತುಂಬ ಪ್ರೀತಿಯಿಂದ ನೋಡಿಕೊಳ್ತಾರೆ ಇವರಿಗೆ ಪ್ರೀತಿ ಬಿಟ್ಟು ಬೇರೆ ಗೊತ್ತೇ ಇರಲ್ಲ ಹಾಗಾಗಿ ಅವರದ್ದೇ ಆದ ಪ್ರೀತಿಯ ಜೀವನದಲ್ಲಿ ಇರುತ್ತಾರೆ ಹಾಗೆ ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಎಲ್ಲ ಬಗೆಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಾರೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಇದರಲ್ಲಿ ನಿಮ್ಮ ರಾಶಿ ಇದ್ದರೆ ಯಾವುದೆಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮೊದಲಾಗಿ ನೋಡೋಣ ಕಟಕ ರಾಶಿ ಈ ರಾಶಿಯವರು ಪ್ರೀತಿಯ ಭಾವನೆಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಾರೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಕುಟುಂಬಕ್ಕೆ ಹಾಗೂ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ತಮ್ಮ ಜೀವನ ಸಂಗಾತಿ ಅಥವಾ ಪ್ರೇಯಸಿಗಾಗಿ ಸಾಕಷ್ಟು ಮಹತ್ವವನ್ನು ನೀಡುತ್ತಾರೆ ಅವರನ್ನು ನೋಡಿದ ಮೊದಲ ನೋಟದಲ್ಲಿಯೇ ಪ್ರೀತಿಸಲು ಪ್ರಾರಂಭಿಸುತ್ತಾರೆ ಸಂಗಾತಿಯ ಪ್ರೀತಿಯ ವಿಷಯದಲ್ಲಿ ಅವರ ಮೆದುಳು ಅತ್ಯಂತ ವೇಗದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ನೋಡಿದ ಕ್ಷಣದಲ್ಲಿ ಅವರೊಂದಿಗೆ ದಾಂಪತ್ಯ ಜೀವನ ಮಕ್ಕಳು ಹೇಗೆ ಅನೇಕ ಕನಸುಗಳನ್ನು ಕಂಡುಕೊಂಡಿರುತ್ತಾರೆ ಹಾಗೆ ಎರಡನೇದು ಧನಸ್ಸು ರಾಶಿ ಇವರನ್ನು ಸಹ ಪ್ರೀತಿಸುತ್ತಾರೆ ಇವರನ್ನು ಇವರು ಯಾರನ್ನು ಪ್ರೀತಿಸುತ್ತಾರೋ ಅವರನ್ನು ಹೆಚ್ಚು ಕಾಳಜಿ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಸಾಹಸ ಪ್ರಿಯರಾದ ಇವರು ಮೊದಲ ನೋಟದಲ್ಲಿಯೇ ಮನಸ್ಸನ್ನು ಗೆದ್ದ ವ್ಯಕ್ತಿಯಾಗಿ ಸಾಕಷ್ಟು ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುತ್ತಾರೆ ತಮ್ಮ ಜೀವಿತಾವಧಿಯವರೆಗೂ ತಮ್ಮ ಪ್ರೀತಿಯನ್ನು ಉತ್ತಮವಾಗಿಡುವಲ್ಲಿ ಹೆಚ್ಚಿನ ಗಮನ ನೀಡುತ್ತಾರೆ ಯಾವತ್ತಿಗೂ ತಮ್ಮ ಪ್ರೀತಿಯಲ್ಲಿ ಗೊಂದಲ ಬರದಂತೆ ನೋಡಿಕೊಳ್ಳುತ್ತಾರೆ ಇನ್ನು ಮೀನರಾಶಿ ಪ್ರೀತಿಸುವ ಬಗ್ಗೆ ಹೆಚ್ಚಿನ ನಂಬಿಕೆ ಇಟ್ಟುಕೊಳ್ಳುವವರು ಇವರು ಕನಸುಗಾರರು ಇವರು ಬಹುತೇಕ ಸಮಯದಲ್ಲಿ ಧನ್ ಧನಾತ್ಮಕ ವಿಷಯಗಳಿಗೆ ಮಾತ್ರ ಹೆಚ್ಚಿನ ಆಸಕ್ತಿ ಹಾಗೂ ಕನಸು ಕಾಣುತ್ತಾರೆ ಕ್ರಿಯಾಶೀಲ ಗುಣವನ್ನು ಹೊಂದಿರುವ ಇವರು ಕುಟುಂಬ ಹಾಗೂ ಸಂಗಾತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ ಮತ್ತು ಕೆಟ್ಟ ಸಂಗತಿಗಳಿಗೆ ಅಷ್ಟಾಗಿ ಗಮನಹರಿಸದ ವ್ಯಕ್ತಿಗಳು ಇವರಾಗಿರುತ್ತಾರೆ ಇನ್ನು ವೃಶ್ಚಿಕ ರಾಶಿ ಈ ರಾಶಿಯವರು ಪ್ರೀತಿಯಲ್ಲಿ ಅತಿಯಾದ ಸ್ಪಷ್ಟತೆಯನ್ನು ಬಯಸುವವರು ಇವರು ಹೇಳಿದಂತೆ ಪ್ರೀತಿಸುವವರು ಕೇಳಬೇಕು ಎನ್ನುವ ಭಾವನೆ ಇವರದ್ದು ಆದರೆ ಎಷ್ಟೇ ಕಷ್ಟ ಬಂದರೂ ಪ್ರೀತಿಸುವವರನ್ನು ಇವರು ಎಂದು ಕೂಡ ಕೈಬಿಟ್ಟು ಹೋಗುವುದಿಲ್ಲ ಇವರು ಕೂಡ ಮೊದಲ ನೋಟದಲ್ಲಿಯೇ ಪ್ರೀತಿಯಲ್ಲಿ ಬೀಳುವ ವ್ಯಕ್ತಿಗಳು ಆಗಿರುತ್ತಾರೆ ಒಮ್ಮೆ ಪ್ರೀತಿಯಲ್ಲಿ ಬಿದ್ದರೆ ಆ ವ್ಯಕ್ತಿಯೊಂದಿಗೆ ಆತ್ಮೀಯತೆ ಹಾಗೂ ಸಂಬಂಧವನ್ನು ಬೆಳೆಸಲು ಬಯಸುವರು ಯಾರು ಇವರ ಭಾವನೆಗಳೊಂದಿಗೆ ಹೆಚ್ಚಿನ ಹೊಂದಾಣಿಕೆಯನ್ನು ಹೊಂದಿರುತ್ತಾರೋ ಅವರು ತಮ್ಮ ಸಂಗಾತಿಯಾಗಿ ಪಡೆಯಲು ಬಯಸುತ್ತಾರೆ ಇನ್ನು ಮೇಷ ರಾಶಿ ಮುಂಗೋಪ ಸ್ವಭಾವ ಇವರಲ್ಲಿ ಇದ್ದರೂ ತಮ್ಮ ಪ್ರೀತಿಗಾಗಿ ಸಾಕಷ್ಟು ಸಮಯ ಹಾಗೂ ಮಹತ್ವವನ್ನು ನೀಡುತ್ತಾರೆ ಸ್ವಾಭಾವಿಕ ಹಾಗೂ ತೀವ್ರವಾದ ಪ್ರೇಮಿಗಳಾಗಿರುತ್ತಾರೆ ಇವರು ಪ್ರೀತಿಯಲ್ಲಿ ಮುಂದುವರೆಯುವುದಕ್ಕಿಂತ ಪ್ರೀತಿಯಲ್ಲಿ ಬಹುಬೇಗ ಬೀಳುವುದರಲ್ಲಿ ಹೆಚ್ಚು ಆಕರ್ಷಿತರಾಗುತ್ತಾರೆ ಒಮ್ಮೆ ಇವರು ಒಪ್ಪಿಕೊಂಡ ಅಥವಾ ಒಲಿಸಿಕೊಂಡ ಪ್ರೀತಿಯನ್ನು ತಮ್ಮ ಜೀವನದ ಕೊನೆಯ ಹಂತದವರೆಗೆ ರಕ್ಷಿಸಿಕೊಂಡು ಹೋಗುತ್ತಾರೆ ಸೊ ನೋಡ್ದಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್